ಇನ್ನು ಬಸವರಾಜ್ ಬೊಮ್ಮಾಯಿಗೆ ತಪ್ಪಿದ ಕೇಂದ್ರ ಸಚಿವ ಸ್ಥಾನ. ಬೊಮ್ಮಾಯಿ ಸಮಾಧಾನ ಪಡಿಸಲು ಓಡೋಡಿ ಬಂದ ಜೋಶಿ. ಪ್ರಹ್ಲಾದ್ ಜೋಶಿ ಭೇಟಿಗೆ ಬೊಮ್ಮಾಯಿ ನಿರಾಕರಿಸಿದ್ದಾರೆ. ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳ ನಿರೀಕ್ಷಣೆ ಇಟ್ಕೊಂಡಿದ್ರು, ಆದ್ರೆ ಅವರಿಗೆ ಸಿಕ್ಕಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿದೆ. ಬೊಮ್ಮಾಯಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಓಡೋಡಿ ಬಂದ್ರು. ಪ್ರಹ್ಲಾದ್ ಜೋಶಿ ಭೇಟಿಗೆ ಬೊಮ್ಮಾಯಿ ನಿರಾಕರಿಸಿದ್ದಾರೆ. ಬಹಳ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕರ್ನಾಟಕ ಭವನಕ್ಕೆ ಬಂದು ವಾಪಸ್ ತೆರಳಿದ್ದಾರೆ ಜೋಶಿ. ಬಸವರಾಜ್ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಅಂತ ಬಂದಿದ್ರು. ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು. ಈಗ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನ ಆಗಿದೆ ಬಸವರಾಜ್ ಬೊಮ್ಮಾಯಿ ಅವರಿಗೆ. ಬೊಮ್ಮಾಯಿ ಅವರ ಬದಲು ಸೋಮಣ್ಣಗೆ ಹೈಕಮಾಂಡ್ ಮಣೆ ಹಾಕಿದೆ. ಈ ನಿಟ್ಟಿನಲ್ಲಿ ಜೋಶಿ ಅವರು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಅಂತ ಬಂದಿದ್ರು. ಲಿಂಗಾಯತ ಕೋಟಾದಡಿ ಸೋಮಣ್ಣಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ. ಬಸವರಾಜ್ ಬೊಮ್ಮಾಯಿಗೆ ಕೇಂದ್ರ ಸಚಿವ ಸ್ಥಾನ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು. ಪ್ರಹ್ಲಾದ್ ಜೋಶಿ ಅವರು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಅಂತ ಬಂದಿದ್ರು, ಆದರೆ ಅವರ ಭೇಟಿಗೆ ಬಸವರಾಜ್ ಬೊಮ್ಮಾಯಿ ಅವರು ನಿರಾಕರಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಆದಂತಹ ಬೆಳವಣಿಗೆ ಇದು. ಬಸವರಾಜ್ ಬೊಮ್ಮಾಯಿ ಅವರೇ ಕೊನೆ ಹಂತದವರೆಗೂ ಕೂಡ ಅವರೇ ಸಚಿವರಾಗ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಜೊತೆಗೆ ಅವರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ. ಬಹಳ ಹಿರಿಯ ನಾಯಕರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದವರು, ಜೊತೆಗೆ ಸಚಿವ ಸ್ಥಾನವನ್ನು ನಿಭಾಯಿಸಿದವರು, ಜೊತೆಗೆ ಬಹಳಷ್ಟು ಹಿರಿಯ ನಾಯಕರಾಗಿದ್ದರಿಂದ ಪಕ್ಷಕ್ಕೆ ಬಹಳಷ್ಟು ಕೊಡುಗೆ ಇದೆ. ಹಾಗಾಗಿ ಆ ಕೊಡುಗೆಯನ್ನು ಪರಿಗಣಿಸಿ ನನಗೆ ಸಚಿವ ಸ್ಥಾನವನ್ನು ನೀಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಬಸವರಾಜ್ ಬೊಮ್ಮಾಯಿಯವರು ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆ ಹುಸಿ ಆಯಿತು ಕೊನೆ ಕ್ಷಣದಲ್ಲಿ ಆದಂತಹ ಬೆಳವಣಿಗೆಯಲ್ಲಿ. ವಿ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಬಸವರಾಜ್ ಬೊಮ್ಮಾಯಿಯವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ.